नमस्ते बलिष्ठ भव्य भारत बंधुत स्वल्प एक्सरसाइज अंत हेकोड़ा नो विचार जो हंसकोल इतने भय अब मनुष्य यी का गोल्कते जीव कल्कोट्रे बिड़दे अद जीव कल्कट्रे नम जीव ते ಇದಕ್ಕೆ ಇತಿಹಾಸದಲ್ಲಿ ಬಂದಿರುವಂತ ಒಂದು ಉತ್ತಮವಾದಂತ ಒಂದು ಕಥೆಯನ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಕಥೆಯಲ್ಲಿ ಏನು ಅಂತಂದ್ರೆ ಒಂದು ಹಳ್ಳಿ. ಸೋ ಆ ಹಳ್ಳಿಯಲ್ಲಿ ಒಬ್ಬ ಸನ್ಯಾಸಿ ಇರ್ತಾನೆ, ಒಬ್ಬ ಬೈರಾಗಿ ಇರ್ತಾನೆ. ಆ ಬೈರಾಗಿನ ಆ ಜನದ ಆ ಹಳ್ಳಿಯಲ್ಲಿರುವ ಜನಗಳೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಟೈಮ್ ಟೈಮ್ಗೆ ಊಟ ಉಪಚಾರ ಹಣ್ಣು ಹಂಪಲ ಎಲ್ಲ ಕೊಡ್ತಾ ಇರ್ತಾರೆ. ಆದ್ರೆ ಆ ಬೈರಾಗಿ ಏನಾಗುತ್ತೆ, ಒಂದೇ ಕಡೆ ಇರಕ್ಕೆ ಆಗೋದಿಲ್ಲ. ಸೋ ಅವನದೇ ಆದಂತ ಒಂದು ರಿಚುವಲ್ಸ್, ಒಂದು ಪದ್ಧತಿ ಇರುತ್ತೆ. ಆ ಪದ್ಧತಿ ಪ್ರಕಾರ ಏನಾಗುತ್ತೆ, ಒಂದು ತಿಂಗಳ ಒಂದು ಆ ಊರನ್ನ ಬಿಟ್ಟು ಪ್ರಪಂಚ ಪರ್ಯಟನೆ ಮಾಡ್ಕೊಂಡು ಬರಬೇಕು. ಅಂದ್ರೆ ಹೊರಗಡೆ ಎಲ್ಲರೂ ಹೋಗಿ ಸುತ್ತಾಡ್ಕೊಂಡು ಒಂದು ತಿಂಗಳು ಬಿಟ್ಟು ಬರಬೇಕು ಅಂತ. ಸೋ ಜನಗಳಿಗೆ ಹೇಳಿದ್ರೆ ಬಿಡಲ್ವಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ಆ ಸನ್ಯಾಸಿ ಮೇಲೆ ಅಷ್ಟೊಂದು ಪ್ರೀತಿ, ವಿಶ್ವಾಸ, ದಯೆ, ಒಂದು ನಂಬಿಕೆಯನ್ನ ಬೆಳೆಸ್ಕೊಂಡಿರ್ತಾರೆ. ಈ ಸನ್ಯಾಸಿ ನಮ್ಮ ಊರಲ್ಲಿ ಇರೋ ತನಕ ನಮ್ಮ ಊರಿಗೆ ಏನೇನೂ ಆಗಲ್ಲ, ಯಾಕಂದ್ರೆ ಅಲ್ಲೂ ತನಕ ಈ ಜನಗಳಿಗೆ ಏನೇ ಕಷ್ಟ ಕಾಪಾಡಿ ಬಂದರೂ ಕೂಡ ಆ ಸನ್ಯಾಸಿ ಏನ್ ಮಾಡ್ತಾ ಇರ್ತಾನೆ, ಅವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಔಷಧಿ, ಮಾರ್ಗ, ಒಂದು ಒಳ್ಳೆ ಸನ್ಮಾರ್ಗ ಇದೆಲ್ಲ ತೋರಿಸ್ಕೊಂಡು ಮಾಡ್ಕೊಂಡು ಜನಗಳಲ್ಲಿ ಒಂದು ಧೈರ್ಯ, ನಂಬಿಕೆ, ವಿಶ್ವಾಸವನ್ನು ಮೂಡಿಸಿ ಜನರು ಎಲ್ಲರೂ ಕೂಡ ಸುಖ, ಸಂತೋಷ, ಸೌಹಾರ್ದತೆಯಿಂದ ಇರೋಂಗೆ ನೋಡ್ಕೊಂಡು ಬಂದಿರ್ತಾನೆ. ಸೋ ಸನ್ಯಾಸಿ ಹೇಳಿದ್ರೆ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ಸನ್ಯಾಸಿ ಏನ್ ಮಾಡ್ತಾನೆ, ಮಾರನೇ ದಿನ ಬಿಡಬೇಕಾಗುತ್ತೆ. ಇವತ್ತು ರಾತ್ರಿಗೆ ಏನ್ ಮಾಡ್ತಾನೆ, ಊರಿನ ಆಚೆಗೆ ರಾತ್ರಿ ಸುಮಾರು 1:30 ಅಷ್ಟೊತ್ತಿಗೆ ಊರಿನ ಆಚೆಗೆ ಬಂದ್ಬಿಡ್ತಾನೆ. ಎಲ್ಲ ಊರಲ್ಲ ಮಲಗಿರ್ತಾರಲ್ಲ, ನಾನು ಹಾಗಿರೋ ಹೋಗ್ಬೋದು, ಯಾರು ತಡೆಯೋರಿಲ್ಲ ಅಂತ. ಸೊ ಊರಿನ ಆಚೆಗೆ ಬರ್ತಾ ಇದ್ದಂಗೆ ಏನಾಗುತ್ತೆ, ಊರ ಹೆಬ್ಬಾಗಿಲ್ ಏನಿರುತ್ತಲ್ಲ, ಸೊ ಊರ ಹೆಬ್ಬಾಗಿಲ ಹತ್ರ ಬರ್ತಾನೆ. ಬಂದು ಒಂದ್ ಸ್ವಲ್ಪ ಹೊತ್ತು ಕೂತಿತ್ತು, ಹೋಗೋಣ ಅಂತ ಕೂತ್ಕೊಂಡು ನೋಡ್ತಾ ಇರ್ತಾನೆ. ನೋಡ್ತಾ ಇರ್ಬೇಕಾದ್ರೆ ಅವನಿಗೆ ಏನಾಗುತ್ತೆ ಅಂತಂದ್ರೆ, ಒಂದು ಸೌಂಡ್ ಕೇಳಿಸಕ್ ಶುರು ಆಗುತ್ತೆ. ಏನೋ ಒಂದು ಸೌಂಡು, ಯಾವುದೋ ಒಂದು ಅವ್ಯಕ್ತವಾದಂತ ಒಂದು ಭಾಷೆ ಅವನಿಗೆ ಕೇಳಿಸಕ್ ಶುರು ಆಗುತ್ತೆ. ಆ ಭಾಷೆ ಕೇಳಿಸ್ಕೊಳ್ತಾ ಇದ್ದಂಗೆ ಏನ್ ಮಾಡ್ತಾನೆ, ಆತ ಅದ್ರ ಕಡೆನೆ ಗಮನ ಕೊಡ್ತಾ ಏನ್ ಮಾಡ್ತಾನೆ, ಇದೇನು ಹೇಳ್ತಾ ಇದೆ, ಏನ್ ಮಾತಾಡ್ತಾ ಇದೆ, ಇಲ್ಲೇನು ದೆವ್ವಭೂತ ಪಿಶಾಚಿಗಳು ಏನಾದ್ರು ಬಂದಿದ್ಯಾ ಏನು ಅಂತ ತಿಳ್ಕೊಳ್ಳೋಣ, ನಾನು ಊರಿಗೂ ಊರು ಬಿಟ್ಟು ಹೋಗ್ತಾರ ನೋಡ್ಕೊಂಡು ಇವೇನಾದ್ರು ಒಳಗಡೆ ಅಟ್ಯಾಕ್ ಮಾಡತ್ವ ಹೆಂಗೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಕಿವಿಗೊಟ್ಟು ಕೇಳಿಸಕ್ ಹೋಗ್ತಾರೆ. ಕಿವಿಗೊಟ್ಟು ಕೇಳ್ತಾ ಇದ್ದಂಗೆ ಆಗುತ್ತೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಅಲ್ಲಿ ಒಂದು ಕಾಯಿಲೆ ಬಂದಿರುತ್ತೆ. ಯಾವ ತರ ಕಾಯಿಲೆ ಅಂತಂದ್ರೆ, ಈಗೇನು ಕರೋನಾ ಹಿಂಗೆ ಬಂದಿದ್ದಲ್ಲ, ಅದೇ ತರ ಅವಾಗ ಪ್ಲೇಗೋ, ಕಾಲ್ರನೋ, ಇನ್ನೇನೋ ಒಂದು ಬಂದಿರ್ತದೆ. ಅದೇ ತರ ಒಂದು ಕಾಯಿಲೆ ಬಂದಿರ್ತದೆ. ಆ ಊರಿನ ಹೆಬ್ಬಾಗಲಿಗಿರುತ್ತೆ, ನಾಳೆ ಬೆಳಗ್ಗೆ ಈ ಊರಿಗೆ ಅಟ್ಯಾಕ್ ಮಾಡಬೇಕು ಅಂತ ಇರೋದು. ಸೊ ಈ ಸನ್ಯಾಸಿ ಗೊತ್ತಾಗ್ಬಿಡುತ್ತೆ, ಸನ್ಯಾಸಿಗೆ ಅದನ್ನ ತಡೆಯೋತ ಶಕ್ತಿನೂ ಇರುತ್ತೆ. ಸನ್ಯಾಸಿ ಏನ್ ಮಾಡ್ತಾನೆ, ಏ ಯಾರು ನೀವು ಏನಕ್ಕೆ ಬಂದಿದ್ದಾರೆ, ಎಂತ ದಿಕ್ ಬಂದಿದ್ದಾಗ ಅಂದಾಗ ಅವಾಗ ಹೇಳ್ತಾರೆ, ನೋಡಿ ಸ್ವಾಮಿ, ನಾವು ವಿಧಿಯಿಂದ ಸೃಷ್ಟಿಸಲ್ಪಟ್ಟಂತ ಒಂದು ಕಾಯಿಲೆ, ಜನಗಳು ಮಾಡುವಂತ ತಪ್ಪುಗೋಸ್ಕರ ಅವರುಗಳ ಬುದ್ಧಿ ಕಲಿಸಬೇಕು ಅಂತ ಆಗಾಗ ಪ್ರಕೃತಿಯಿಂದ ಈ ತರ ಒಂದು ಕಾಯಿಲೆಗಳು ಸೃಷ್ಟಿಯಾಗುತ್ತೆ, ಒಂದಷ್ಟು ಜನನ್ನ ನಾವು ಖಾಲಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬಂದಿರುವಂತ ಒಂದು ಮಾರಣಾಂತಿಕ ಕಾಯಿಲೆ, ನಾವು ಈ ಊರಿಗೆ ಹೋಗ್ಬೇಕು, ಈ ಊರಿಂದ ಕಡಿಮೆ ಕಡಿಮೆ ಅಂತಂದ್ರೆ ನಾವು ಒಂದು 30 ಜನರ ಜೀವವನ್ನ ತೆಗಿಬೇಕು, ತೆಗೆದುಬಿಟ್ಟು ಹೋಗ್ಬೇಕು. ಇದು ನಮಗೆ ಬಂದಿರುವಂತ ಒಂದು ಆರ್ಡರ್. ಆ ಆರ್ಡರ್ ಪ್ರಕಾರ ನಾವು ಕೆಲಸ ಮಾಡಬೇಕು, ದಯವಿಟ್ಟು ನಮಗೆ ಒಳಗೆ ಹೋಗಕ್ಕೆ ಅನುಮತಿ ಕೊಡಿ ಅಂತ ಕೇಳಿಕೊಳ್ತದೆ. ಸೊ ಸನ್ಯಾಸಿ ಹೇಳ್ತಾನೆ, 30 ಜನ ತಗೋಬೇಕು, ಅದಕ್ಕಿಂತ ಹೆಚ್ಚಿಗೆ ಯಾರನ್ನು ತಗೋಬಾರ್ದು ನೀವು. ಓಕೆ, ಇದು ವಿಧಿಲಿಖಿತ ಅಂತಂದಾಗ ನಾನು ಅದಕ್ಕೆ ಅಡ್ಡ ಬರೋಕೆ ಆಗೋದಿಲ್ಲ, ಹಾಗಾಗಿ ನಾನು ಪ್ರಪಂಚ ಪರ್ಯಟನೆ ಮಾಡ್ಕೊಂಡು ಹೋಗ್ಬೇಕು, ಊರೆಲ್ಲ ಸುತ್ತಾಕೊಂಡು ಬೇರೆ ಊರಿಗೆಲ್ಲ ಓಡಿ ಬರ್ತೀನಿ. ಹೆಚ್ಚಿಕೊಮ್ಮೆ 1 ತಿಂಗಳಾಗುತ್ತೆ, 1 ತಿಂಗಳಲ್ಲಿ ನೀವು 30 ಜನ ತಗೋಬೇಕು, ಅದಕ್ಕಿಂತ ಜಾಸ್ತಿ ತಗೋಬಾರ್ದು ಅಂತ ಹೇಳಿ ಏನ್ ಮಾಡ್ತಾನೆ, ಆ ಸನ್ಯಾಸಿ ಹೊರಡಾಕ್ತಾನೆ. ಹೋಗಿದ ತಕ್ಷಣ ಏನಾಗುತ್ತೆ, ಮಾರಣ ದಿನಕ್ಕೆ ಏನಾಗುತ್ತೆ, ಈ ಕಾಯಿಲೆಗಳು ಏನಿರ್ತಲ್ಲ, ಈ ಮಾರಣಾಂತಿಕ ಪಿಶಾಚಿಗಳು ಏನಿರುತ್ತಲ್ಲ, ಕಾಯಿಲೆ ಅನ್ನೋಂತ ಒಂದು ಪಿಶಾಚಿ ಊರಿಗೆ ಬರುತ್ತೆ. ಊರಿಗೆ ಬರ್ತಾ ಇದ್ದಂಗೆ ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರ್ತಾ ಇದ್ದಂಗೆ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಹೈ ಫೀವರ್ ಬರುತ್ತೆ, ಗಂಟಲು ನೋವು ಬರುತ್ತೆ, ಕೆಮ್ಮು ಬರುತ್ತೆ, ವಾಂತಿ ಬರುತ್ತೆ, ಬೇದಿ ಬರುತ್ತೆ, ಹಿಂಗೆಲ್ಲ ಹಾಗೆ ಆಗಿ 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 ಅವನು 2-3 ದಿನ ಕೌನ್ಸ್ ಆಗ್ತಾನೆ. ಸೊ ಅವನಿಂದ ರೋಗ ಸೋಂಕಿತ ಆದಂತ ಮತ್ತೊಬ್ಬ ಸಾಯ್ತಾನೆ. ಹೀಗೆ 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 ವಾರದಲ್ಲಿ ಏನಾಗುತ್ತೆ, ಒಂದು 5-6 ಜನ ಸತ್ತಾಗ್ತಾರೆ. ಸತ್ತಾಗ್ತಿದ್ದಂಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ಊರಲ್ಲಿರೋರಿಗೆ ಎಲ್ಲರೂ ಕೂಡ ಹೆದರಿಗೆ ಆಗ್ಬಿಡುತ್ತೆ. ಏನಾಯ್ತಂದ್ರೆ, ಯಾವುದೋ ಒಂದು ಜ್ವರ ಬಂದ್ಬಿಡಿದೆ, ಯಾವುದೋ ಒಂದು ಕಾಯಿಲೆ ಬಂದಿದೆ, ಯಾವುದೋ ಒಂದು ಅಂಟು ರೋಗ ಬಂದಿದೆ, ಎಲ್ರಿಗೂ ಕೂಡ ಹೀಗೆ ಮಾಡುತ್ತೆ ಅಂತ. ಸೊ ಏನಾಯ್ತು ಅಂತಂದ್ರೆ, ಒಬ್ಬರಿಂದ ಒಬ್ರಿಗೆ ಹಿಂಗೆ ಹರಡ್ತಾ ಹೋಯ್ತು. ಊರೆಲ್ಲ, ಇಡೀ ಊರೆಲ್ಲನೂ ಕೂಡ ಇದೇ ಮಾತು, ಎಲ್ಲಿ ಕೇಳುವ ಇದೇ ಮಾತು, ಎಲ್ಲಿ ಕೇಳುವ ಇದೇ ಮಾತು. ಹೆಂಗೆ ನಮ್ಮ ಹಾಳಾದ ಟಿವಿಗಳು ಬಡ್ಕೊಳ್ತಾ ಇರ್ತಾವಲ್ಲ, ನಾನಂತ ಟಿವಿ ನೋಡದ ಬಿಟ್ಬಿಟ್ಟಿದ್ದೆ ಬಿಡಿ ಈಗ. ಸೊ ಈ ಟಿವಿಗಳು ಹೆಂಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಬರ್ತದಲ್ಲ, ಪಬ್ಲಿಕ್ ಟಿವಿ ಆಗಿರ್ಬೋದು, TV9 ಆಗಿರ್ಬೋದು, TV5 ಆಗಿರ್ಬೋದು, ಯಾವ್ದಾದ್ರು ತಗೊಳ್ಳಿ, ದರಿದ್ರ ಟಿವಿಗಳು ನನ್ನ ಪ್ರಕಾರ ನಮ್ಮ ಕನ್ನಡದಲ್ಲೂ ಮಾತ್ರ ಇದೆ ಅನ್ಸುತ್ತೆ, ಈ ತರ ದರಿದ್ರ ಟಿವಿಗಳು ಬರೀ ಬೆಳಗ್ಗೆಯಿಂದ ಸಂಜೆ ತನಕ 24 ಗಂಟೆನು ಬರೀ ಶೋಕ ಶೋಕ ಶೋಕ. ಅವನ್ ಹಂಗ್ ಒದ್ದಾಡ್ಸೈತಂತೆ, ಇವನ್ ಹಿಂಗ್ ಒದ್ದಾಡ್ಸತ್ನಂತೆ, ಅವನ್ ಹಿಂಗ್ ವಾಂತಿ ಬಂದ್ಸತ್ನಂತೆ, ಇವನ್ ಹಿಂಗ್ ಹಾಸ್ಪಿಟಲ್ ಸತ್ನಂತೆ, ಅವ್ನ್ ದಾರಿ ಹೋಗ್ತಾ ಸತ್ನಂತೆ. ಇದೇ ತರ ಏನಾಗುತ್ತಂದ್ರೆ, ಊರಲ್ಲಿರೋರು ಅಷ್ಟೆಲ್ಲ ಏನ್ ಮಾಡೋದು, ಇದೇ ತರ ಹೇಳಕ್ ಶುರು ಮಾಡೋದು. ಅದೊಂಥರ ಏನಾಗುತ್ತಂದ್ರೆ, ಸಮೂಹ ಸನಿಹ ಆಗೋಯ್ತು. ಯಾರಿಗೂ ಸ್ವಲ್ಪ
ಅಂದ್ರೆ ಈ ಸಂದರ್ಭದಲ್ಲೂ ಕೂಡ ನಮಗೆ ನಿಮಗೂ ಎಲ್ಲರಿಗೂ ಕೂಡ ಸ್ವಲ್ಪ ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ, ಜ್ವರನೂ ಬರುತ್ತೆ. ಕೆಮ್ಮು ನೆಗಡಿ ಜ್ವರ ಬಂದ ತಕ್ಷಣ ಅದು ಕೊರೋನಾನೇ ಆಗ್ಬಿಡುತ್ತಾ? ಇಲ್ಲ, ಅದು ಬೇರೆ ಏನಕ್ಕೂ ಬಂದಿರುತ್ತೆ, ಬೇರೆನೋ ಬಂದಿರುತ್ತೆ. ಇಲ್ಲಿ ಏನಾಗೋಯ್ತು ಅಂದ್ರೆ ಈ ಊರಲ್ಲೂ ಕೂಡ ಯಾರಿಗಾದ್ರೂ ಸ್ವಲ್ಪ ಕೆಮ್ಮು ನೆಗಡಿ ಜ್ವರ ಏನಾದ್ರು ಬಂತು ಅಂತಂದ್ರೆ ಎಲ್ಲರೂ ಏನ ಮಾಡ್ಕೊಂಡ್ರು, ಅದೇ ಮಾರಿ ಬಂದಿದೆ, ಅದೇ ಮಾರಿ ಬಂದಿದೆ, ಅದೇ ಹೆಮ್ಮಾರಿ ಬಂದಿದೆ, ಅದೇ ಕಾಯಿಲೆ ಬಂದಿದೆ ಅಂತ ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ಇದನ್ನ ಕೇಳಿಸ್ಕೊಳ್ತಾ ಇದ್ದಂತ ಜನಗಳಿಗೆ ಏನಾಯ್ತು, ಓ ಫಸ್ಟ್ ಕೆಮ್ಮು ಬಂತು, ಆಮೇಲೆ ನೆಗಡಿ ಬಂತು, ಆಮೇಲೆ ಜ್ವರ ಬಂತು, ಆಮೇಲೆ ವಾಂತಿ ಆಯ್ತು, ಆಮೇಲೆ ಬೇದಿ ಆಯ್ತು, ಆಮೇಲೆ ಕೈಕಾಲು ನಡುಗಕ್ಕೆ ಶುರು ಆಯ್ತು, ಆಮೇಲೆ ಕೈಕಾಲೆಲ್ಲ ತಣ್ಣಗಾಯ್ತು, ಆಮೇಲೆ ಕೈಕಾಲೆಲ್ಲ ವಕ್ರವಾಗಿ ಎಳ್ಕೊಂಡೋಯ್ತು, ಹಂಗೆ ಎಳ್ಕೊಂಡು ಸತ್ತೋಗ್ಬಿಟ್ಟ. ಇದು ಎಲ್ಲಾ ಕಡೆ ಕೇಳ್ತಾ ಬರ್ತಾರಲ್ಲ, 30 ಜನಕ್ಕಾಗಿದ್ದು. ಈ 30 ಜನದ ಏನಾಯ್ತು, 300 ಜನ ನೋಡ್ತಾ ಇದ್ರು, 300 ಜನ ನೋಡ್ತಾ ಇದ್ರು, 300 ಜನ ನೋಡ್ತಾ ಇದ್ರು, 3000 ಜನ ನೋಡ್ತಾ ಇದ್ರು. ನೋಡ್ತಾ 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 ಯಾರಿಗೂ ಒಂದು ಸಣ್ಣದಾಗಿ ನೆಗಡಿ ಬಂದ್ರೆ ಸಾಕು, ಎಲ್ಲರಿಗೂ ಎದುರು ಪ್ರಚುರ ಆಯ್ತು. ಓ, ನನಗೂ ಅದೇ ಹೆಮ್ಮಾರಿ ಬಂದಿದೆ, ನಾನು ಇನ್ನು 4-5 ದಿನದ ಸತ್ತೋಗ್ತೀನಿ, ಏನು ಔಷಧಿ ಕೊಟ್ಟರು ಬದುಕಸಕ್ ಆಗಲ್ಲ ಅಂತ ಅನ್ಕೊಂಡು ಏನ್ ಮಾಡಿದ್ರು, ಹಿಂಗೆ ನೋಡಿದ್ರೆ ನೋಡ 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 ಜನದ ಜನ ಸಾಯ್ತಾನೆ ಇದೆ, ಸಾಯ್ತಾನೆ ಸಾಯ್ತಾನೆ ಇದೆ. ಸೊ ಒಂದು ತಿಂಗಳಾಯ್ತು, ಆ ಸನ್ಯಾಸಿ ಮತ್ತೆ ತನ್ನೂರು ಬಂದ, ತನ್ನೂರಲ್ಲಿ ಒಂದು 3 ಜನ ಅಂತ ಹೋಗ್ಬಿಟ್ಟಿರ್ತ, ಯಾರು ಹೋಗಿರ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಬರ್ತಾನೆ, ಬಂದು ನೋಡ್ತಾನೆ. ನೋಡಿದ್ರೆ ಹೆಚ್ಚು ಕಮ್ಮಿ 3000 ಜನ ಹೋಗ್ಬಿಟ್ಟಿದ್ದಾರೆ. ಆ ಸನ್ಯಾಸಿ ಕೇಳಿದ ತಕ್ಷಣ ಸನ್ಯಾಸಿಗೆ ಎಲ್ಲಿಲ್ದ ಕೋಪ ಬರುತ್ತೆ, ಬಂದಿದ್ದ ಏನ್ ಮಾಡ್ತಾನು, ಮತ್ತೆ ಧ್ಯಾನ ಕೂತ್ಕೊಳ್ತಾನೆ. ಧ್ಯಾನ ಕೂತ್ಕೊಂಡು ಆ ಬಂದಿತ್ತಲ್ಲ ಕಾಯಿಲೆಗಳು, ಅದೇನ್ ಬಂದಿತ್ತಲ್ಲ, ಆ ಕ್ರಿಮಿಗಳು, ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಏನಿತ್ತಲ್ಲ, ಅದರ ಸಮೂಹವನ್ನ ಕರೀತಾನೆ. ಕರೆದ್ಬಿಟ್ಟು, ನಿಮ್ಗೇನಾದ್ರು ಬುದ್ಧಿ ಇದೆಯಾ, ನಿಮ್ಗೇನಾದ್ರು ನ್ಯಾಯ ಇದೆಯಾ, ನೀತಿ ಇದೆಯಾ, ಧರ್ಮ ಇದೆಯಾ, ನಿಮ್ಗೇನಾದ್ರು ಸ್ವಲ್ಪನಾದ್ರು ದಯೆ ಕರುಣೆ ಅನುಕಂಪ ಅಂತ ಏನಾದ್ರು ಇದೆಯಾ, ಏನ್ ಹೇಳಿದ್ರಿ ನನ್ನ ಹತ್ರ ನೀವು ಅಂತ. ಏನ್ ಹೇಳಿದ್ವಿ ಸ್ವಾಮಿ ನಾವು ನಿಮ್ಮ ಹತ್ರ? 30 ಜನನ ಮಾತ್ರ ಈ ಹಳ್ಳಿಯಲ್ಲಿ ಬಲಿ ತಗೊಳ್ತೀನಿ ಅಂತ ಹೇಳಿದ್ರ ಇಲ್ವಾ ಅಂತ. ಹೌದು ಸ್ವಾಮಿ, 30 ಜನನೇ ಬಲಿ ತಗೊಳ್ತೀನಿ. ಎಷ್ಟು ಜನ ತಗೊಂಡಿದ್ದೀನಿ? 3000 ಜನನೇ ಸತ್ತೋಗಿದ್ದಾರೆ ಅಂತ ಅವಾಗ ಹೇಳತ್ತಂತೆ. ಸ್ವಾಮಿ, ನಾವು ತಗೊಂಡಿದ್ದು 30 ಜನಕ್ಕೆ, 30 ಜನಕ್ಕೆ ಇನ್ಫೆಕ್ಷನ್ ಮಾಡಿ 30 ಜನ ಮುಗಿಸಿದ್ವಿ, ಮತ್ತೆ ಉಳಿದವರೆಲ್ಲ? ಉಳಿದವ್ರಿಗೂ ನಮಗೂ ಸಂಬಂಧನೇ ಇಲ್ಲ. ಉಳಿದವರೆಲ್ಲ ತಮ್ಮಷ್ಟಕ್ಕೆ ತಾವಾಗ ಭಯ ಬಿದ್ದುಕೊಂಡು, ಸಣ್ಣ ನೆಗಡಿ ಬಂದ್ರು ಸರಿ, ಸಣ್ಣ ಜ್ವರ ಬಂದ್ರು ಸರಿ, ಸಣ್ಣ ಕೆಮ್ಮು ಬಂದ್ರು ಸರಿ, ಉಳಿದವರು ತಮ್ಮಷ್ಟಕ್ಕೆ ತಾವೇನೆ ತಮ್ಮ ಮನಸ್ಸಲ್ಲಿ ಆ ಭಯ ಭೀತಿಯನ್ನ ಅದನ್ನ ಬೆಳೆಸ್ಕೊಳ್ತಾ ಹೋಗ್ತಾ, ತಮ್ಮ ಆರೋಗ್ಯವನ್ನ ಉಲ್ಬಣಿಸ್ಕೊಳ್ತಾ ಹೋಗ್ತಾ 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 ನೋಡ್ರು, ಭಯದಲ್ಲೇ ನಡಗಿ 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 ಸತ್ರು, ಎಲ್ಲರೂ ಹೆದರಿಕೆಯಿಂದ ಸತ್ರು. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನೀ ಲೆಕ್ಕ ನೋಡ್ರ ಬೇಕಾ ನೋಡಿ, ಬರೀ 30 ಜನಕ್ಕೆ ಇನ್ಫೆಕ್ಷನ್ ಆಗಿದೆ, ಉಳಿದವರೆಲ್ಲರೂ ಕೂಡ ಏನಾಯ್ತು, ನಮಗೂ ಇನ್ಫೆಕ್ಷನ್ ಆಗ್ಬಿಡಿದೆ ಅನ್ನೋ ಭಯದಲ್ಲೇನೆ ಏನಾದ್ರು ಅಷ್ಟು ಜನನು ಕೂಡ ಇಲ್ದೇ ಇರುವಂತದನ್ನೆಲ್ಲ ಕಾಯಿಲೆಯ ಲಕ್ಷಣಗಳನ್ನ ತಮ್ಮಷ್ಟಕ್ಕೆ ತಾವೇ ಭಯದಲ್ಲಿ ಹುಟ್ಟಿಸ್ಕೊಂಡು ಮಾಡ್ಕೊಂಡು ಕೊನೆಗೆ ಏನ್ ಮಾಡಿದ್ರು, ತಮ್ಮಲ್ಲಿರುವಂತಹ ಆ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡಿಕೊಂಡು, ಧೈರ್ಯವನ್ನ ಕಡಿಮೆ ಮಾಡಿಕೊಂಡು, ಬದುಕುವಂತ ವಿಶ್ವಾಸವನ್ನ ಕಡಿಮೆ ಮಾಡಿಕೊಂಡು, ಬಾಳ್ಬೇಕು ಅನ್ನೋಂತ ಆಸೆಯನ್ನ ಬಿಟ್ಬಿಟ್ರು, ಹೋಗ್ಬಿಟ್ರು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಬಂಧುಗಳೇ, ಎಲ್ಲರೂ ಕೂಡ ಧೈರ್ಯವಾಗಿರೋಣ. ಸಾಕಷ್ಟು ಜನಕ್ಕೆ ನೆಗಡಿ ಕೆಮ್ಮು ಜ್ವರ ಬಂದೇ ಬರ್ತದೆ, ಲೂಸ್ ಮೋಷನ್ ಆಗುತ್ತೆ, ಹೆಚ್ಚು ಕಮ್ಮಿ ತಿಂದ್ರೆ ಲೂಸ್ ಮೋಷನ್ ಆಗುತ್ತೆ, ಹೆಚ್ಚು ಕಮ್ಮಿ ತಿಂದ್ರೆ ವಾಂತಿ ಆಗುತ್ತೆ. ಸ್ವಲ್ಪ ವಾತಾವರಣ ಬದಲಾಯ್ತು ಅಂದ್ರೆ ನೆಗಡಿ ಕೆಮ್ಮು ಜ್ವರ ಬಂದೇ ಬರ್ತದೆ, ತಲೆ ಕೆಡಿಸ್ಕೋಬೇಡಿ, ಎಲ್ಲಾನು ಕರೋನಾ ಅಂತ ಅನ್ಕೋಬೇಡಿ. ಸಾಧಾರಣ ಚಳಿ ಜ್ವರ ಏನೋ ಒಂದು ಬಂದಿರ್ತದೆ, ಅದಕ್ಕೆ ಕೆಲವರು ಡಾಕ್ಟರ್ಗಳು ಹೇಳ್ತಾರೆ ಏನೋ ಒಂದು ಸಿಂಪ್ಟಮ್ಸ್ ಬಂತ, ಆ ಸಿಂಪ್ಟಮ್ಸ್ಗೆ ತಕ್ಕಂಗೆ ನೀವು ಟ್ಯಾಬ್ಲೆಟ್ಸ್ಗಳು ತಗೊಳ್ಳಿ ಅಂತ ಹೇಳ್ತಾರೆ, ಸಬ್ಸೈಡ್ ಆಗ್ಬಿಡುತ್ತೆ. ನಂಗೂ ಕೂಡ ಹೋದ ವಾರ ಏನಾಯ್ತು ಅಂದ್ರೆ, ಹೊರಗಡೆ ಎಲ್ಲ ಸುತ್ತಾಡ್ ಬಂದೆ, ಸುತ್ತಾಡ್ ಬಂದ ತಕ್ಷಣ ಏನಾಯ್ತು ಅಂದ್ರೆ, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳ್ತಿದ್ದಂಗೆ ಗಂಟ್ಲು ಕೆರೆತ ಇಲ್ಲದೆಲ್ಲ ಶುರು ಆಯ್ತು ನಂಗೆ. ಏನ್ ನೋಡಿದೆ ಗಂಟ್ಲು ಕೆರೆತ ಆದ್ರೆ ಏನ್ ಮಾಡ್ಬೇಕು? ಇನ್ಹಲೇಷನ್, ಸ್ಟೀಮು. ಸೊ ಸ್ಟೀಮ್ ತಗೊಂಡೆ, ಒಂದೇ ಒಂದು ಸ್ಟೀಮ್ ತಗೊಂಡಿ, ಸರಿ ಹೋಯ್ತು, ಒಂದ್ ವಾರ ಆಗುತ್ತೆ, ಫಿಟ್ ಅಂಡ್ ಫೈನ್, ಸೂಪರ್ ಹೆಲ್ತಿ. ಸೊ ಹಾಗಾಗಿ ನಾನು ಹೇಳ್ತೇನೆ, ಎಲ್ಲರೂ ಕೂಡ ದಯವಿಟ್ಟು ಧೈರ್ಯ ತಗೊಳ್ಳಿ. ಧೈರ್ಯದಿಂದ ಇದ್ರೆ ನಿಮ್ಗೇನಾಗುತ್ತೆ ಅಂತಂದ್ರೆ, ನಿಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗ ಕೂಡ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಹೆದರ್ಕೊಂಡ್ರೆ ಮುಗೀತು ಕತೆ. ಸೊ ಹೆದರ್ಕೋಬಿಡಿ, ಧೈರ್ಯವಾಗಿರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬಿ ಬೋಲ್ಡ್ ಅಂಡ್ ಬಿಕಮ್ ಗೋಲ್ಡ್ ಅಂತ. ಭಗವಂತ ಎಲ್ರಿಗೂ ಕೂಡ ಆಯುರು, ಆರೋಗ್ಯ, ಆನಂದವನ್ನ ಕೊಡ್ಲಿ ಅಂತ ಬೇಡ್ಕೊಳ್ತಾ, ನಮಸ್ತೆ, ಜೈ ಹಿಂದ್.